ನಮಸ್ಕಾರ, ನಾನು ದಯಾನಂದ್, ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್. ಇವತ್ತಿನ ಸೈಬರ್ ಟಿಪ್ಪರ್ ಡೇ ಕೀಪ್ಸ್ ಫ್ರಾಡ್ಸ್ಟರ್ಸ್ ಅವೇ ಜಾಗೃತಿ ಅಭಿಯಾನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಸೈಬರ್ ವಂಚನೆಗೆ ಒಳಗಾದಲ್ಲಿ ಏನು ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ. ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಸೈಬರ್ ವಂಚನೆಗೆ ಅಥವಾ ಸೈಬರ್ ಅಪರಾಧಕ್ಕೆ ಒಳಗಾದಲ್ಲಿ ಆತ ಮಾಡಬೇಕಾಗಿರುವುದು ತಕ್ಷಣ ಅದನ್ನು ಪೊಲೀಸರಿಗೆ ತಿಳಿಸುವುದು. ಇದನ್ನು ಎಷ್ಟು ಶೀಘ್ರದಲ್ಲಿ ಮಾಡಿದರೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಯಾವ ರೀತಿ ಯಾವುದೇ ಅಪಘಾತ ಪ್ರಕರಣಗಳಲ್ಲಿ ಗಾಯಾಳುಗಳನ್ನು ಅತಿ ಶೀಘ್ರದಲ್ಲಿ ಆಸ್ಪತ್ರೆಗೆ ಸೇರಿಸಿದಲ್ಲಿ ಅವರ ಜೀವ ಉಳಿಸುವಲ್ಲಿ ಅನುಕೂಲವಾಗುತ್ತದೆಯೋ, ಅದೇ ರೀತಿ ಸೈಬರ್ ಅಪರಾಧಗಳಲ್ಲಿಯೂ ಕೂಡ ನೀವು ಎಷ್ಟು ಬೇಗ ಪೊಲೀಸರಿಗೆ ಮಾಹಿತಿ ನೀಡುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಹಣ ವಾಪಸ್ ಬರುವುದು ನಿರ್ಭರವಾಗುತ್ತದೆ. ಈ ರೀತಿ ಪೊಲೀಸರಿಗೆ ಮಾಹಿತಿ ನೀಡುವುದನ್ನು ಸರಳೀಕರಿಸಲು ಮತ್ತು ತ್ವರಿತವಾಗಿ ನೀಡಲು ಸರ್ಕಾರದಿಂದ ಈಗ 1930 ಎಂಬ ರಾಷ್ಟ್ರೀಯ ಟೋಲ್ ಫ್ರೀ ನಂಬರ್ ಅನ್ನು ಅನುಷ್ಠಾನಕ್ಕೆ ತರಲಾಗಿದೆ. ರಾಷ್ಟ್ರದ ಯಾವುದೇ ಭಾಗದಿಂದ ಯಾವುದೇ ವ್ಯಕ್ತಿ ತಾನು ಸೈಬರ್ ವಂಚನೆಗೆ ಒಳಗಾಗಿದ್ದೇನೆ ಎಂದು ಗೊತ್ತಾದ ತಕ್ಷಣ ಮಾಡಬೇಕಾಗಿರುವುದು ಇಷ್ಟೇ. ನೇರವಾಗಿ 1930 ಕರೆ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡುವುದು, ಅಂದರೆ ತಾನು ವಂಚನೆಗೆ ಒಳಗಾದ ರೀತಿ, ವಂಚಕರು ಉಪಯೋಗಿಸಿದ ಮೊಬೈಲ್ ಫೋನ್ ನಂಬರ್ಗಳು, ಬ್ಯಾಂಕ್ ಖಾತೆ ವಿವರಗಳು ಇತ್ಯಾದಿ ನೀಡಿದಲ್ಲಿ ಪೊಲೀಸರು ತಕ್ಷಣ ಆ ಬ್ಯಾಂಕ್ ಖಾತೆಗಳ ವಹಿವಾಟನ್ನು ಫ್ರೀಸ್ ಮಾಡಿಸುತ್ತಾರೆ. ಅಲ್ಲದೆ ನೀವು ಆ ಹಣವನ್ನು ಮರಳಿ ಪಡೆಯಲು ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮಗಳ ಬಗ್ಗೆ ನಿಮಗೆ ಸೂಕ್ತ ಮಾಹಿತಿ ನೀಡುತ್ತಾರೆ. ಇದೊಂದು ಸರಳ, ನೇರ ಹಾಗೂ ಅತ್ಯಂತ ಉಪಯೋಗಕಾರಿಗೆ ಆಗಿರತಕ್ಕಂತಹ ಒಂದು ವಿಧಾನ. ಆದ್ದರಿಂದ ಈ 1930 ನಂಬರ್ ಅನ್ನು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸೈಬರ್ ಹೆಲ್ಪ್ ಲೈನ್ ಎಂದು ಸೇವ್ ಮಾಡಿಕೊಳ್ಳಿ ಹಾಗೂ ಬೇರೆಯವರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ನೀಡಿ. ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ cybercrime.gov.in ವೆಬ್ಸೈಟ್ಗೆ ಹೋಗಿ ಪಡೆಯಬಹುದು. ನೆನಪಿಡಿ, ಸೈಬರ್ ಹೆಲ್ಪ್ ಲೈನ್ 1930. ನಮಸ್ಕಾರ. ಬೆಂಗಳೂರು ಸಿಟಿ ಪೊಲೀಸ್, ವಿ ಸರ್ವ್ ವಿ ಪ್ರೊಟೆಕ್ಟ್.